ಈ ವಾತಾವರಣದಲ್ಲಿರೋರಿಗೆ ಅಂದ್ರೆ ಹೈ ಪ್ರೋಟೀನ್ ಬೇಕಾಕದ ಹಾಲು ಕಂಪಲ್ಸರಿ ತತ್ತಿನು ಕಂಪಲ್ಸರಿ ವೀಕ್ಲಿ ಒಂದ್ಸಲ ನಾನ್ ವೆಜ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಸೊ ಅದು ಕೂಡ ಮತ್ತು ಕಂಪಲ್ಸರಿ ಮೊಳಕೆ ಕಾಳು ಇರುವಂಥ ಒಂದು ತರಕಾರಿ ಹೆಚ್ಚಾಗಿ ಹೆಲ್ದಿ ಯಾವುದಿರ್ತದ ಅದು ಎಕ್ಸಾಂಪಲ್ ತೊಪ್ಪಲ್ ಪಲ್ಯ ವೀಕ್ಲಿ ಒಂದು 3 ಡೇಸ್ ಇರ್ತದೆ 17 ಜನ ಈಗ ಪ್ರೆಸೆಂಟ್ ಆಗಿರೋದು ಎಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ ಇಲ್ಲ 9 ಜನ ಸ್ಟಡಿ ಮಾಡ್ತಾರೆ ಉಳಿದವರು ಸ್ಟಡಿಯಲ್ಲಿ ಇಂಟ್ರೆಸ್ಟ್ ಇಲ್ಲ ಸೊ ಅವ್ರಿಗೆ ಆದಂಥ ಒಂದು ಬರೀ ಎಚ್ ಐ ವಿ ಪೀಡಿತರಂತಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ದವರು ಸಮಾಜದ ಬಹಳ ಜನ ಇದ್ದಾರೆ ಅವ್ರು ಕೇಳೋರು ಕಡಿಮೆ ಇದ್ದಾರೆ ಸೊ ಯಾರು ಕೇಳ್ತಾರಲ್ಲ ಅವ್ರ ಹತ್ರ ಹುಡ್ಕೊಂಡು ಬರ್ತಾರೆ ಸಮಸ್ಯೆ ಏನು ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀವಿ ಸಮಸ್ಯೆ ಎದುರಿಸಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಇನ್ನೂ ಕೂಡ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಸೊ ಆ ಒಂದು ಕಾರಣದಿಂದ ಏನಾಗಿದೆ ಅಂದರೆ ಒಂದು ಮಾನಸಿಕವಾಗಿ ಗಟ್ಟಿಯಾಗ್ಯದ ಶರೀರ ಕೂಡ ಅದ್ರ ತಕ್ಕಂಗೆ ಗಟ್ಟಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಪೋರ್ಟ್ ಮಾಡತ್ತದ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಸೇವೆ ಮಾಡೋಕ್ಕೆ ಸಾಧ್ಯ ಇದೆ ಅಥವಾ ಹಾಲು ಕೊಡ್ತೀವಿ ಪ್ರೋಟೀನ್ ಮಿಕ್ಸ್ ಅದ್ರ ನಂತರ ಮೊಟ್ಟೆ ಇರ್ತದೆ ಆಮೇಲೆ ಒಂದೊಂದು ದಿನ ಒಂದೊಂದು ಥರ ತಿಂಡಿ ಮತ್ತು ಡೈಲಿ ಕಂಪಲ್ಸರಿ ನಮ್ಮಲ್ಲಿ ಇಲ್ಲಿ ರೊಟ್ಟಿ ಇರ್ತದೆ ರಾಗಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಮತ್ತು ಒಂದು ಚಪಾತಿ ಒನ್ ಟೈಮ್ ಸೊ ಡೈಲಿ ಹಾಲು ಅರ್ಧ ಲೀಟ್ರ್ ಕಂಪಲ್ಸರಿ ಕೊಡ್ತೀವಿ ಹೆಲ್ದಿ ಫುಡ್ ಎಸ್ ಕಂಪಲ್ಸರಿ ಅದು ಬಿಟ್ಟು ಯಾವಾಗಲೇ ಬಾಯಿ ಚಪ್ಪಲ್ ವೀಕ್ಷಕರೇ ನಮಸ್ಕಾರ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ ನಾನಿವತ್ತು ಬೆಳಗಾವಿಗೆ ಬಂದಿದ್ದೀನಿ ಬೆಳಗಾವಿಲಿ ಒಬ್ಬರು ಸೂಪರ್ ಆಕ್ಟಿವ್ ವುಮೆನ್ನ ಪರಿಚಯ ಮಾಡಿಕೊಡ್ಬೇಕು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಅವ್ರ ಕತೆ ಹಾಗೂ ಅವರು ಸಾಧನೆ ಮಾಡಿದಂಥ ಆ ದಿನ ನಿಮ್ಗೆ ಹೇಳಬೇಕು ಅಂತ ಬಂದಿದ್ದೀನಿ ಅವ್ರು ಬೇರೆ ಯಾರೂ ಅಲ್ಲ ನಾಗರತ್ನ ಅಂತ ಅವರು ಎಚ್ ಐ ವಿ ಸೋಂಕಿತ ಪೀಡಿತೆಯಾಗಿ ಅದ್ರ ಜೊತೆಗೆ ಎಚ್ ಐ ವಿಯನ್ನು ಗೆದ್ದು ಅದೇ ಸಮುದಾಯದಲ್ಲಿ ಸೋಂಕಿತ ಒಳಗಾದವ್ರನ್ನ ಬದುಕನ್ನು ಕೊಟ್ಕೊಡೋದಕ್ಕೆ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅಲ್ಲಿಗೆ ನಾನು ಬಂದಿದ್ದೀನಿ ನಾಗರತ್ನ ಅವರ ಬದುಕು ಹಾಗೂ ಇಲ್ಲಿರುವಂಥ ಹೆಣ್ಣು ಮಕ್ಕಳ ಬದುಕು ಹೇಗಿದೆ ಅಂತ ಹೇಳಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಎಲ್ರಿಗೂ ಕೂಡ ನಾಗರತ್ನ ಅವರ ಬದುಕಿಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾಗರತ್ನ ಮೇಡಮ್ ಅವ್ರನ್ನ ಮಾತಾಡ್ಸೋಣ ಇವರೇ ನಾಗರತ್ನ ಮೇಡಮ್ ಸದ್ದಿಲ್ದಲೇ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರ ಬದುಕು ಹಾಗೂ ಇಲ್ಲಿರುವಂಥ ನಂದವರ ಕಥೆನ ಇವತ್ತು ಹೇಳಕೊರಟಿದ್ದೀವಿ ಬನ್ನಿ ಸ್ನೇಹಿತರೆ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಆರಾಮಿದ್ದೀವಿ ಮೇಡಮ್ ನಮಸ್ತೆ ಸರ್ ಮೇಡಮ್ ಹೆಸರೇ ಅಷ್ಟು ಚೆನ್ನಾಗಿದೆ ಆಶ್ರಯ ಆಶ್ರಯದಲ್ಲಿ ಎಲ್ರಿಗೂ ಆಶ್ರಯ ಕೊಟ್ಟಿದ್ದೀರಾ ನಿಜವಾಗ್ಲೂ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ಯು ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಧು ಕರ್ನಾಟಕದ ಜನತೆ ಪರವಾಗಿ ಇಂಥ ಕೆಲಸನ ಮಾಡ್ತಿರೋದು ನನಗೆ ತಿಳಿದ್ರ ಮಟ್ಟಿಗೆ ಕರ್ನಾಟಕದಲ್ಲಿ ನೀವೊಬ್ಬರೇ ಎಸ್ ಮ್ಯಾಮ್ ಇಡೀ ಕರ್ನಾಟಕದಲ್ಲಿ 18+ ಏಜ್ ಕೆಲಸ ಮಾಡ್ತಾ ಇರೋ ಮತ್ತು ನಮ್ಮ ಟೀಮು ನಾವು ಕೂಡ ವರ್ಕ್ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಅದ್ರ ಜೊತೆಗೆ ಸ್ನೇಹಿತರೆ ನಾಗರತ್ನ ಮೇಡಮ್ ಬಗ್ಗೆ ನಾನು ಹೇಳೋದಲ್ಲ ಇಲ್ಲಿರುವಂಥ ಗೋಡೆಗಳೇ ಹೇಳ್ತಾ ಇದ್ದಾವೆ ಯಾವ ಸಂದರ್ಭದಲ್ಲಿ ಯಾವ ಸಂಸ್ಥೆಯವ್ರು ಕೊಟ್ಟಿದ್ದು ಮೇಡಮ್ ನಿಮಗೆ ಇಲ್ಲಿ ಬಂದುಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ 2016 ಚೈಲ್ಡ್ ವೆಲ್ಫೇರ್ಗೋಸ್ಕರ ಅಂತ ಒಂದು ಅವಾರ್ಡ್ ಕೊಟ್ಟರು ಅದರಾದ ನಂತರ ಶ್ರವಣ್ ಬೆಳಗೋದಲ್ಲಿ ಜೈನ್ ಒಂದು ಬಾಹುಬಲಿ ಮಸ್ತಕಾಭಿಷೇಕ ಸಮಯದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಬಂತು ಅದ್ರ ಜೊತೆ ಜೊತೆಗೆ ಮೀಡಿಯಾದಲ್ಲಿ ಬಂದುಬಿಟ್ಟು ಜಿ ಡ್ರಾಮಾ ಜೂನಿಯರ್ ರಿಯಲ್ ಹೀರೋ ಅವಾರ್ಡ್ ಈಗ ಅದ್ರ ಜೊತೆಗೆ ಈಗ ರೀಸೆಂಟಾಗಿ GST ವಿತಿನ್ ದ ಗುಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಇವತ್ತಿಂದ ಕೂಡ ಏನೈತಿ ಸ್ಟೇಟ್ ವುಮನ್ ಅಚೀವರ್ ಅವಾರ್ಡ್ ಕೊಟ್ಟರು ಹಿಂಗೆ ಬೇರೆ ಬೇರೆ ಒಂದು 70 ಅವಾರ್ಡ್ ಇದ್ದಾವೆ ಬಟ್ ಅವಾರ್ಡ್ ಸುಮಾರು ಖಂಡಿ ಕಾಣ್ತಾ ಇದ್ದಾವೆ ಬಟ್ ಏನೈತಿ ಅದ್ರ ತಕ್ಕಂಗೆ ಸಪೋರ್ಟು ಬೇಕಾಗಿದೆ ಖಂಡಿತ ಮೇಡಮ್ ನಿಮ್ಮ ಆಶ್ರಯ ಫೌಂಡೇಶನ್ ಏನೇನು ನಡೆಯುತ್ತೆ ಅಂತ ಟೂರ್ ಮಾಡ್ಬೋದಾ ಎಸ್ ಇದು ಬಂದ್ಬಿಟ್ಟು ಎಲ್ಲ ವರ್ಕ್ ಮೂಮೆಂಟ್ ಆಗೋದು ಸಣ್ಣದಾಗಿ ನಾವು ಇಲ್ಲೊಂದು ಆಫೀಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾನು ನಮ್ಮ ಸ್ಟಾಫು ಎಲ್ಲ ಇಲ್ಲೇ ಇರೋದು ಇಲ್ಲಿ ಮಲ್ಟಿಪಲ್ ಕೆಲಸ ಆಗುತ್ತೆ ಆಫೀಸ್ ಟೈಮ್ದಾಗ ಆಫೀಸ್ ವರ್ಕ್ ಆಗುತ್ತೆ ಕೆಲವೊಂದು ಸಲ ಡೋನರ್ ಬಂದರೆ ಡೋನರ್ ಅಟೆಂಡ್ ಮಾಡೋದಾಯಿತು ಅದ್ರ ಜೊತೆಗೆ ನಮ್ಮಲ್ಲಿ ಕೌನ್ಸಿಲಿಂಗ್ ಸುಮಾರು ಜನ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಸೊ ಆಲ್ ಓವರ್ ಕರ್ನಾಟಕದಿಂದ ಕೂಡ ಕೆಲವೊಬ್ಬರು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆನ ಇಟ್ಕೊಳ್ಳಿ ಇಲ್ಲಿ ಬಂದಾಗ ಇಲ್ಲೇ ಕೂತ್ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ಸೊ ಇದು ಪ್ಲೇಸ್ ಬಂದುಬಿಟ್ಟು ಮಲ್ಟಿಪಲ್ ಯೂಸ್ ಆಗುವಂಥ ಪ್ಲೇಸ್ ಅಂತ ಹೇಳ್ಬೋದು ಕೌನ್ಸಿಲಿಂಗ್ ಅಂತ ಹೇಳಿದ್ರೆ HIV ಪೀಡಿತರು ಅಷ್ಟೇ ಬರೀ HIV ಪೀಡಿತರಂತಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ದವರು ಸಮಾಜದ ಬಹಳ ಜನ ಇದ್ದಾರೆ ಅವ್ರು ಕೇಳೋರು ಕಡಿಮೆ ಇದ್ದಾರೆ ಸೊ ಯಾರು ಕೇಳ್ತಾರಲ್ಲ ಅವ್ರ ಹತ್ರ ಹುಡ್ಕೊಂಡು ಬರ್ತಾರೆ ಸೊ ಅದೇ ರೀತಿ HIV ಹೊರತುಪಡಿಸಿ ಬೇರೆ ಸಮಸ್ಯೆ ಇದ್ದವರು ಮಾನಸಿಕ ಖಿನ್ನತೆಗೊಳಗಾಗ್ತಾ ಇರೋರು ನಮ್ಮ ಕೆಲವೊಂದು ಫೇಸ್ಬುಕ್ ಯೂಟ್ಯೂಬ್ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀವಲ್ಲ ನಮ್ಮ ಕೆಲವೊಂದು ಸ್ಟೋರಿ ನೋಡಿ ಅವ್ರು ಇಲ್ಲಿ ಬಂದು ನಮ್ಮ ಜೀವನದಾಗ ಹಿಂಗೆ ಸಮಸ್ಯೆ ಆಗತ್ತದ ನಮ್ಮ ಬಗೆಹರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನೀವಿಷ್ಟು ಸಮಸ್ಯೆ ಇದ್ರೂ ಬಗೆಹರಿಸ್ಕೊಂಡು ಮುಂದೆ ಬಂದಿದ್ದೀರಲ್ಲ
ಸೊ ನಮಗೂ ಗೈಡ್ ಮಾಡಿರಿ ಅಂತ ಸುಮಾರು ಜನ ಬಂದು ಇಲ್ಲಿ ಭೇಟಿ ಕೊಡ್ತಾರೆ. ಬರೀ ಎಚ್ ಐ ವಿ ಅಂತಲ್ಲ, ಬೇರೆಯವರು ಕೂಡ. ಹಂಗಾರೆ ನೊಂದವರ ಪರವಾಗಿ ಒಂದು ಸಾಂತ್ವನ ಕೇಂದ್ರ ಅಂತ ಹೇಳ್ಬೋದು ಆಶ್ರಯ ಫೌಂಡೇಶನ್. ತಿಂಗಳಿಗೆ ಒಂದು 70 ಜನರಿಗೆ ನಾವು ಅಟೆಂಡ್ ಮಾಡ್ತೀವಿ. ಓ ಮೈ ಗಾಡ್, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಮೇಡಮ್? ಸೊ ತುಂಬ ಕಷ್ಟ, ಯಾಕಂದ್ರೆ ಕೆಲವೊಂದ್ಸಲ ಏನಾಕದೆ ದಿನಕ್ಕೆ ಮಿನಿಮಮ್ 5 ಕ್ಲೈಂಟ್ ಇರ್ತದೆ. ಪದೇ ಪದೇ ಯಾವಾಗ ಸಮಸ್ಯೆ ಹೇಳ್ಕೊಂಡು ಬರ್ತಾರಲ್ಲ, ಒಮ್ಮೆ ಆವಾಗ ಅನ್ನಿಸ್ತದೆ ಕೆಲವೊಬ್ಬರಿಗೆ ನಮ್ದ ಸಮಸ್ಯೆ ಹೆಚ್ಚು ಅನಿಸ್ತದೆ. ಬಟ್ ಸಮಾಜದಾಗ ಇನ್ನೂ ಸಮಸ್ಯೆ ಇದ್ದವ್ರು ಭಾಳ ಜನ ಇದ್ದಾರೆ. ಅವ್ರನ್ನ ಕೇಳುವಂಥ ಒಂದು ತಾಳ್ಮೆ ಆಯಿತು, ಅವ್ರಿಗೊಂದು ಮಾರಲ್ ಸಪೋರ್ಟ್ ಕೊಡುವಂಥವ್ರು ಭಾಳ ಅವಶ್ಯಕತೆ ಅದ. ಸೊ ನನಗೇನು ಅನ್ನಿಸ್ತದೆ ಅಂದರೆ, ಈಗ ಅವರಿಗೆ ಸಮಯ ಸರಿ ಇಲ್ಲ ಅಥವಾ ಪ್ರಾಬ್ಲಮ್ದಾಗ ಅದಾರೆ ಅಂದರೆ ನಾನು ಕೇಳಬೇಕು ಅನ್ನೋವಂಥ ಒಂದು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ. ಸೊ ನನ್ನ ಕಡೆಯಿಂದ ಏನು ಕೊಡೋಕ್ಕಾಗದೇ ಇದ್ರು ಅವ್ರ ಸಮಸ್ಯೆನ ಕೇಳ್ಕೊಂಡು ಒಂದು ಸಪೋರ್ಟ್ ಮಾಡುವಂಥ ಒಂದು ಮೆಂಟಾಲಿಟಿ ಅದ ಅನ್ನೋಗೋಸ್ಕರ ಅವ್ರು ಇಲ್ಲಿ ಬರ್ತಾರ. ಆ ಒಂದು ಜವಾಬ್ದಾರಿನ ನಾನು ಫುಲ್ಫಿಲ್ ಮಾಡ್ತೀನಿ. ಅದೇ ಜೀವನದಲ್ಲಿ ಅದೇ ಬೇಕಾಗಿರೋದು. ಅತ್ತಾಗ ಮನಸ್ಸಿಗೆ ನೋವಾದಾಗ, ಯಾರು ಇಲ್ಲದೆ ಇದ್ದಾಗ ಒಂದು ಸಾಂತ್ವನ ಹೇಳೋರು ಬೇಕು. ನಿಜ, ಜೊತೆಗೆ ನಮ್ಮ ಕೈ ಹಿಡಿದವರು, ಒಂದು ಸಮಾಧಾನದ ಮಾತುಗಳು ಬೇಕು. ಆ ಮಾತುಗಳು ಹೇಳಿದಾಗ ಅವ್ರ ಜೀವನಕ್ಕೆ ಎಷ್ಟೋ ಪ್ರೇರಣೆ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ಹಾಗಾಗಿ ನಾಗರತ್ನ ಮೇಡಮ್ ಹತ್ರ ಎಲ್ಲರೂ ಬರ್ತಾರೆ. ಹೇಳಿದ್ರು ತಿಂಗಳಿಗೆ ಮಿನಿಮಮ್ ಅಂದ್ರೆ 70 ಜನ ಬರ್ತಾರೆ. ಅಷ್ಟು ತಾಳ್ಮೆ ಇದಿಲ್ಲ. ನಿಜವಾಗ್ಲಿ ಇವರು ರಿಯಲಿ ಗ್ರೇಟ್ 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 ಮೇಡಮ್. ಯಾಕಂದರೆ ಸಮಸ್ಯೆ ಏನು ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀವಿ, ಸಮಸ್ಯೆ ಎದುರಿಸಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ, ಇನ್ನೂ ಕೂಡ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಸೊ ಆ ಒಂದು ಕಾರಣದಿಂದ ಏನಾಗಿದೆ ಅಂದರೆ, ಒಂದು ಮಾನಸಿಕವಾಗಿ ಗಟ್ಟಿಯಾಗ್ಯದ, ಶರೀರ ಕೂಡ ಅದ್ರ ತಕ್ಕಂಗೆ ಗಟ್ಟಿಯಾಗಿ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಮಾಡತ್ತದ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಸೇವೆ ಮಾಡೋಕ್ಕೆ ಸಾಧ್ಯ ಇದೆ. ಓಕೆ, ಒಳಗಡೆ ತೋರಿಸ್ಬೋದಾ ಮೇಡಮ್? ಎಸ್. ಇದೇನಿದು ಮೇಡಮ್ ಮ್ಯಾಪು? ಇದು ನಮ್ಮದು ಆಶ್ರಯದ ಆರ್ಗ್ಯಾನೋಗ್ರಾಮ್. ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ನಾವು 3 ಜನ ಮೇನ್ ಡೈರೆಕ್ಟರ್ಸ್ ಇದ್ದೀವಿ. ಅದರ ನಂತರ ಅಡ್ವೈಸರ್ ಮೆಂಬರ್ಸ್ ಇದ್ದಾರೆ, ಲೀಗಲ್ ಸಪೋರ್ಟರ್ಸ್ ಇದ್ದಾರೆ, ಬೇರೆ ಬೇರೆ ರೀತಿಯಾದಂಥ ಟೀಮ್ ಮೆಂಬರ್ಸ್. ನಾವು ಈ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಬರೀ ಇದು ಬಂದುಬಿಟ್ಟು ನಮ್ಮದು ಹಾಲಾಗಿ ನಾವು ಯೂಸ್ ಮಾಡ್ಕೋತೀವಿ. ಇದು ಕೂಡ ಮಲ್ಟಿಪಲ್ ಆಗಿ ಯೂಸ್ ಆಕದ. ಎಕ್ಸಾಂಪಲ್, ಬೆಳಗ್ಗೆ ಇಲ್ಲಿ ಪ್ರಾರ್ಥನೆ ಹಾಕದ ಎಲ್ಲ ಮಕ್ಕಳದು. ಪ್ರಾರ್ಥನೆ ಆದ ನಂತರ ಸಾಯಂಕಾಲ ಇಲ್ಲಿ ಟ್ಯೂಷನ್ ಕ್ಲಾಸ್ ಬರ್ತಾರೆ ಒಬ್ಬರು ಸರು. ಟ್ಯೂಷನ್ ಕ್ಲಾಸ್ ಆಯಿತು. ದೆನ್ ಫೆಸ್ಟಿವಲ್ ಟೈಮ್ದಾಗ ಮೊನ್ನೆ ಅಷ್ಟೇ ಗಣಪತಿ ಆಯಿತು. ಗಣಪತಿ ಒಂದು ಹಬ್ಬ ಆಯಿತು. ಯಾವುದೇ ಹಬ್ಬ ಆದರೂ ಈ ಹಾಲ್ದಲ್ಲೇ ಮಾಡೋದು. ಇದಲ್ಲದೆ ಕೆಲವೊಂದು ಡೋನರ್ ಬರ್ತ್ಡೇ ಸೆಲಿಬ್ರೇಷನ್ ಆಯಿತು, ಅಥವಾ ಕೆಲವೊಂದು ಡೋನರ್ ಏನಾದರೂ ಫಂಕ್ಷನ್ ಮಾಡಬೇಕಂತ ಬಂದರೂ ಕೂಡ ಇದೇ ಹಾಲನ್ನು ನಾವೇನೈತಿ ಮಲ್ಟಿಪಲ್ ಆಗಿ ಯೂಸ್ ಮಾಡ್ತಾ ಇರೋದು. ಅದ್ರ ಜೊತೆ ಜೊತೆಗೆ ಯಾರೂ ಇಲ್ಲದೆ ಇದ್ದಾಗ ಅಥವಾ ಹೆಚ್ಚಾಗಿ ಯೂಸ್ ಆಗೋದು ಇಲ್ಲಿ ಸ್ಟಡಿಗೋಸ್ಕರ. ಈಗ ಸುಮಾರು ಮಕ್ಕಳದೊಂದು ಎಜುಕೇಷನ್ ಬಂದುಬಿಟ್ಟು ಕಂಪ್ಯೂಟರೈಸ್ಡ್. ಎಕ್ಸಾಂಪಲ್, ಏನೋ ಒಂದು ಟಾಸ್ಕ್ ಕೊಟ್ಟರು ಅಥವಾ ಸಾರಿ ಏನೋ ಒಂದು ಪ್ರಾಜೆಕ್ಟ್ ಆಯಿತು, ಎಲ್ಲ ವರ್ಕ್ ಬಂದುಬಿಟ್ಟು ಕಂಪ್ಯೂಟರ್ ಕಂಪ್ಯೂಟರ್ ಬೇಕೇ ಬೇಕು. ಸೊ ಈ ಎರಡು ಕಂಪ್ಯೂಟರ್ ಏನೈತಿ ಸ್ಪೆಸಿಫಿಕ್ಲಿ ಮಕ್ಕಳಿಗೋಸ್ಕರ ಇರ್ತದ. ಅವ್ರದ್ದೇನೋ ಅಸೈನ್ಮೆಂಟ್ ಕೊಟ್ಟರು, ಅದನ್ನು ನೋಡಿ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿರೋದು. ಇಲ್ಲಿ ಅವರೇನೈತಿ ತಮ್ಮ ಸ್ಟಡಿ ಪರ್ಪಸ್ ಈ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ಸೊ ಡೈಲಿ ಒಂದು 1/2 ಗಂಟೆ ಸಾಯಂಕಾಲ ನ್ಯೂಸ್ ಅದನ್ನು ನೋಡಲಿಕ್ಕೆ ಈ ಟಿ ವಿ ಯೂಸ್ ಮಾಡ್ತಾರೆ. ಇಲ್ಲದೇ ಇದ್ದರೆ ಸ್ಯಾಟರ್ಡೆ ದೆನ್ ಸಂಡೆ ಅವ್ರಿಗೋಸ್ಕರ ಫಿಲ್ಮ್ ಈ ಟಿ ವಿಯಿಂದ ನೋಡುವಂಥ ಅವಕಾಶ, ಉಳಿಕೆ ಟೈಮ್ ಇಲ್ಲ. ಓಕೆ, ಸ್ಟಡಿ ಬಗ್ಗೆ ಕಾನ್ಸಂಟ್ರೇಷನ್ ಬೇಕಾಗದೆ. ಅದ್ರ ಜೊತೆ ಎಂಟರ್ಟೈನ್ಮೆಂಟು ಬೇಕು, ಬಟ್ ಡೈಲಿ ಆಗಲ್ಲ. ಸಂಡೆ ಸ್ಯಾಟರ್ಡೆ 2 ದಿನ, ಸಂಡೆ ಆಫ್ಟರ್ನೂನ್ ನಂತರ, ದೆನ್ ಸಂಡೆ ಒನ್ ಡೇ ಅವ್ರಿಗೋಸ್ಕರ ಆ ಟೈಮ್ ಇರ್ತದೆ. ಓಕೆ, ಇಲ್ಲಿರುವಂಥ ಮಕ್ಕಳು ಹೊರಗಡೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾರೆ? ಎಸ್, ಡಿಗ್ರಿ ಹೋಗ್ತಾರೆ. ನಮ್ಮೆಲ್ಲ ಮಕ್ಕಳು ಕೂಡ ಡಿಗ್ರಿ ಹೋಗ್ತಾರೆ. ಸೊ ಒಬ್ಬಳು ಬಿ ಎಡ್ ಓದ್ತಾ ಇದ್ದಾರೆ, ಇನ್ನೊಬ್ಬರು ಈ ಕಂಪ್ನಿ ಸೆಕ್ರೆಟರಿ. ನೆಕ್ಸ್ಟ್ ಇನ್ನೊಂದು ಹುಡುಗಿ ಡಿ ಎಮ್ ಎಲ್ ಟಿ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ಗೆ ಅಡ್ಮಿಷನ್ ತಗೋಬೇಕಂತ ಇದೆ. 17 ಜನ ಈಗ ಪ್ರೆಸೆಂಟ್ ಆಗಿರೋದು. ಎಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ? ಇಲ್ಲ, 9 ಜನ ಸ್ಟಡಿ ಮಾಡ್ತಾರೆ, ಉಳಿದವರು ಸ್ಟಡಿಯಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ಅವ್ರಿಗೆ ಆದಂಥ ಒಂದು ಸಣ್ಣದ ಒಂದು ಲೈವ್ಲಿಹುಡ್ ಸೆಂಟರ್ ಅಂತ ನಾವು ಶುರು ಮಾಡಿದ್ದೀವಿ. ಆ ಒಂದು ವರ್ಕನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಎಕ್ಸಾಂಪಲ್, ಈಗ ಸುಮಾರು ಜನ ತಮಗೆ ಫೆಸ್ಟಿವಲ್ ಆಯಿತು ಅಥವಾ ಮನೇಲಿ ಮ್ಯಾರೇಜ್ ಇತ್ತಂದರೆ ನಮಗೆ ಕೆಲವೊಬ್ಬರು ಬ್ಯಾಗ ಅಥವಾ ಪರ್ಸ್ ಗಿಫ್ಟ್ ಕೊಡಲಿಕ್ಕೆ ಆರ್ಡ್ರ್ ಕೊಡ್ತಾರೆ. ಆ ಆರ್ಡ್ರನ್ನ ನಾವು ಇಲ್ಲಿ ಫುಲ್ಫಿಲ್ ಮಾಡಿ ಕೊಡ್ತೀವಿ. ಆ ಹೆಣ್ಮಕ್ಳು ಎಲ್ಲ ಏನೈತಿ ಆ ಕೆಲಸ ಮಾಡ್ತಾರೆ. ಅವ್ರಿಗೂ ಕೂಡ ಪರ್ಸನಲ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಉದ್ಯೋಗವೂ ಒಂದು ಒಂದು ಅವ್ರಿಗೆ ಉದ್ಯೋಗ ಆಯಿತು, ಒಂದು ಅವ್ರು ಬ್ಯುಸಿ ಇರುವಂಥ ಸಿಚುವೇಶನ್, ಮತ್ತೊಂದು ಏನೈತಿ ಬೇರೆ ಬೇರೆ ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಅವಕಾಶ ಸಿಗಲ್ಲ ಬ್ಯುಸಿ ಇದ್ದಾಗ. ಸೊ ಈಗಷ್ಟೇ ಸುಮಾರು ಒಂದು 2-3 ತಿಂಗಳ ಹಿಂದ್ಗಡೆ ಬೆಂಗಳೂರು ಬಿಡದಿಂದ ಒಬ್ರು ಕಿರಣ್ ಅನ್ನೋರು ಒಂದು 2,000 ಬ್ಯಾಗದ ಆರ್ಡ್ರ್ ಕೊಟ್ಟರು. ಅದ್ರ ನಂತರ ಇನ್ನೊಬ್ರು ಪವಿತ್ರ ಅಂತ ಬೆಂಗಳೂರು ಅವರನ್ನು ಮನೆಯಲ್ಲಿ ಮ್ಯಾರೇಜ್ ಅದ ಅಂತ ಅವ್ರು ಮತ್ತೆ ಬ್ಯಾಗದ ಆರ್ಡ್ರ್ ಕೊಟ್ಟಿದ್ದಾರೆ. ಇಲ್ಲಿ ನಿಡಸೋಸಿ ಮಠ ಅಂತಿದೆ, ಸ್ವಾಮೀಜಿ ಕೂಡ ಈಗ ಅವ್ರಿಗೆ ಏನು
ಭಕ್ತಾದಿಗಳಿಗೆ ಏನು ಪ್ರಸಾದ ಹಾಕೊಡ್ಲಿಕ್ಕೆ ಬ್ಯಾಗ್ ಬೇಕಲ್ಲ ಇಲ್ಲೇ ಮಾಡಿಸ್ಕೋತಾರೆ. ಸೊ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಈ ರೀತಿಯಾದಂತ ಕೆಲವೊಂದು ವರ್ಕ್ ನಲ್ಲಿ ಮಕ್ಕಳು ಬಿಜಿ ಆಗಿದ್ದಾಗ ಅವರು ಸ್ವಲ್ಪ ಮಟ್ಟಿಗೆ ಗಳಿಸ್ತಾ ಇದ್ದಾರೆ. ತಮಗೆ ಏನು ನೀಡಬೇಕಲ್ಲ, ಪರ್ಸನಲ್ ಆಗಿ ತಗೋದಿಲ್ಲ, ಆ ದುಡ್ಡಿನಿಂದ ತಗೊಂಡು ಅವರು ಖುಷಿಯಾಗಿನೂ ಇದ್ದಾರೆ ಮತ್ತು ಬಿಜಿನೂ ಇದ್ದಾರೆ. ಎಸ್, ನಿಜವಾಗಿಯೂ ಆ ಒಂದು ಕೆಲಸದಿಂದ ಏನೈತಿ, ಕಲಿಯೋದಿಲ್ಲ ಅನ್ನೋದಕ್ಕಿಂತನೂ ಬಟ್ ಏನೈತಿ, ಎಷ್ಟು ಕಲ್ತಾರಲ್ಲ ಅದ್ರ ನಂತರದ್ದು ಏನಂದ್ರೆ ಏನಾದರೂ ಅರ್ನಿಂಗ್ ಮಾಡ್ಬೇಕು ಅನ್ನೋದು ಅವ್ರು ಶುರು ಮಾಡಿದಾರಂತ. ಎಸ್, ಮೇನ್ ನಾವು ಡೈರೆಕ್ಟರ್ ಮೂರು ಜನ ಇದ್ರು ಕೂಡ ಏನೈತಿ, ಇಲ್ಲಿ ಇರೋವಂಥ ಅಷ್ಟು ಜನ ನಮ್ಗೆ ಸಪೋರ್ಟ್ ಆಗಿ ಅಡ್ವೈಸರ್ ಆಗಿ ಎಲ್ಲರೂ ಒಂದೊಂದು ಫೀಲ್ಡ್ನಲ್ಲಿ ಇದ್ದಾರೆ. ಒಳ್ಳೆಯದವರು ನಮ್ಮ ಸಿ ಎ ಅವರು, ನಮ್ದೆಲ್ಲ ಅಕೌಂಟ್ ರಿಲೇಟೆಡ್ ಆಯಿತು ನಮ್ದು, ಏನು ಯಾಕಂದರೆ ನಾವು ಫೈನಾನ್ಸಿಯಲ್ ಇತರ ಬ್ಯಾಕ್ಗ್ರೌಂಡ್ದವರಲ್ಲ. ಎಜುಕೇಷನ್ನಲ್ಲಿ ಅಷ್ಟು ನಾಲೆಜ್ ಬೇಕಂದರೆ ನಾವು ಕಲೀಲಿಕ್ಕೆ ಈಗಂತೂ ಆಗಲ್ಲ. ಬಟ್ ಏನೈತಿ, ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಒಂದೊಂದು ಇದ್ರಾಗೊಬ್ಬೊಬ್ಬರ ಸ್ಪೆಷಲೈಸೇಷನ್ ಆದವ್ರು. ಎಕ್ಸಾಂಪಲ್ ಉಮೇಶ್ ದಡ್ಡಿಮನಿಯವರು ಸಿ ಎ ಅದಾರೆ, ವೀರೇಶ್ ಪುಣೆದವರು ಅಡ್ವೊಕೇಟ್, ಡಾಕ್ಟರ್ ಬಸವರಾಜ್ ಅವರು ಇರೋದು ರೆಗ್ಯುಲರಾಗಿ ನಮ್ಮ ಮಕ್ಕಳ ಹೆಲ್ತ್ ಚೆಕಪ್ಪನ್ನು ಅವ್ರು ಮಾನಿಟ್ರ್ ಮಾಡ್ತಾರೆ. ಸೊ ಇಲ್ಲೇ ಹತ್ತಿರದಲ್ಲಿ ಅವ್ರ ಕ್ಲಿನಿಕ್ ಅದ, ಅವರು ಅವ್ರ ವೈಫ್ ನಡೆಸ್ತಾರೆ. ಮಕ್ಕಳದ್ದು ಏನೋ ಸಮಸ್ಯೆ ಇದ್ದರೂ ಕೂಡ ವೀಕ್ಲಿ ಆಯಿತು, ಕೆಲವೊಂದ್ಸಲ ಹೆಲ್ತ್ ಇಶ್ಯೂಸ್ ಈ ಕ್ಲೈಮೇಟ್ ವೇರಿಯೇಷನಿಂದ ವೀಕ್ಲಿ ಟ್ವೈಸ್ ಯಾವುದೇ ಟೈಮಿಗೆ ಹೋದರೂ ಕೂಡ ಅವರಿಬ್ಬರು ಕೂಡ ಚೆನ್ನಾಗಿ ನಮಗೆ ಮೆಡಿಕಲ್ ರಿಲೇಟೆಡ್ ಸಪೋರ್ಟ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ಫರ್ವೀಸ್ ಅವಲ್ದಾರ್ ಇದ್ದಾರೆ, ಅವರು ಕೂಡ ಎಕ್ಸ್ ಮಿಲಿಟರಿ ಆರ್ಮಿ ಮೆನ್ ಅವ್ರದ್ದು ಸೀರೀಸ್ ಆಫ್ ಎಪಿಸೋಡ್ ಮಾಡಿದ, ಅವ್ರು ಕಿತ್ತೂರಲ್ಲೂ ಕೂಡ ಸೈನಿಕ ಶಾಲೆ ಮಾಡ್ತಾ ಇದ್ದಾರೆ. ಎಸ್, ಅವರು ಕೂಡ ನಮ್ಮ ಅಡ್ವೈಸರಿ ಮೆಂಬರ್. ಸುಮಾರು ವರ್ಷದಿಂದ ಅವ್ರ ಒಂದು ಸಪೋರ್ಟ್ ನಮಗೆ ಅದ, ನಮ್ಮ ಸಪೋರ್ಟ್ ಅವರಿಗೂ ಕೂಡ ಅದ. ಖಂಡಿತ, ಪರಸ್ಪರ ಸಪೋರ್ಟ್ ಮಾಡಿದಾಗಲೇ ಅಲ್ವಾ ನಿಜ ಲೈಫ್ ನಡೆಯುತ್ತೆ, ಎಲ್ಲರೂ ಕೂಡಿ ಬೆಳೆಯಬಹುದು. ಹೌದು, ಅದ್ರ ಜೊತೆ ಕಿಚನ್ ನೋಡ್ಬೋದಾ? ಬನ್ನಿ. ಆಶ್ರಯ ಫೌಂಡೇಶನ್ ಕಿಚನ್ಗೆ ಹೋಗ್ತಾ ಇದ್ವಿ ನಾವು. ಇವರು ಪ್ರೇಮಾ ಜಾಧವ್ ಅಂತ ನಮ್ಮ ಅನ್ನದಾತೆ. ಮಕ್ಕಳಿಗೆಲ್ಲ ಇವರು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಕೊಡ್ತಾರೆ ಡೈಲಿ. ಸೊ ಅವರೇ ಇಲ್ಲಿ ಒಂದು ಕಿಚನದೆಲ್ಲ ಜವಾಬ್ದಾರಿ ತಗೋದು. ಓಕೆ, ಹೇಗಿರುತ್ತೆ ಮೆನು ಇಲ್ಲಿ, ಯಾವ ರೀತಿ ಪ್ರಿಪ್ರೇಷನ್ ನಡೆಯುತ್ತೆ? ಹಾಂ, ಇಲ್ಲಿ ಫುಡ್ ಮೆನು ನಾವು ಹಾಕಿದ್ದೀವಿ. ಆ ಪ್ರಕಾರ ನಮ್ಮೊಬ್ಬರ ಫುಡ್ ಮಿನಿಸ್ಟರ್ ಇದ್ದಾರೆ, ಮೀನ್ಸ್ ಡಾಟರ್ಸ್ ಪಾರ್ಲಿಮೆಂಟ್ ಅಂತದ. ಓಕೆ, ಸೊ ಒಬ್ಬರು ಫುಡ್ ಮಿನಿಸ್ಟರ್ ಅದಾರ, ಒಬ್ಬರ ಹೆಲ್ತ್ ಮಿನಿಸ್ಟರ್ ಅದಾರ, ಎಜುಕೇಶನ್ ಮಿನಿಸ್ಟರ್, ಹಿಂಗೆಲ್ಲರೂ ಒಬ್ಬೊಬ್ರು ಮಿನಿಸ್ಟರ್, ಮೀನ್ಸ್ ಅವ್ರ ಜವಾಬ್ದಾರಿ ರಚನೆ ಮಾಡಿದ್ದೀರಾ, ಅವ್ರದ್ದು ಅವರೇ ಜವಾಬ್ದಾರಿನ ಇಡೀ ಆರ್ಗನೈಸೇಷನ್ದಾಗ ಏನೇನು ಮೀನ್ಸ್ ಅವ್ರಿಗೆ ಏನೇನು ಬೇಕು ಯಾವ ರೀತಿ ಬೇಕು ಅನ್ನೋದು ಅವರೇ ಪ್ಲಾನ್ ಮಾಡ್ತಾರೆ, ಅವ್ರು ನಮಗೆ ಹೇಳ್ತಾರೆ, ಅದ್ರ ಪ್ರಕಾರ ಸಪೋರ್ಟ್ ಮಾಡ್ತೀವಿ. ಸೊ ಎಲ್ಲದಕ್ಕೂ ನಾವು ಇಂಟರ್ಫಿಯರ್ ಆಗೋಕಿತ್ತನೋ ಅವ್ರಿಗೆ ಏನು ಸರಿ ಅನ್ನಿಸ್ತದೆ ಅವ್ರು ಮಾತಾಡೋವಂಥ ರೈಟ್ಸ್ ಅದ ಅಂತ. ಸೊ ಫುಡ್ ಮೆನಿ ಬಂದುಬಿಟ್ಟು ಬೆಳಗ್ಗೆ ಗುಜೆ ನಾವು ಜೀನಿ ಪೌಡ್ರ್ ಅಥವಾ ಹಾಲು ಕೊಡ್ತೀವಿ, ಪ್ರೋಟೀನ್ ಮಿಕ್ಸ್, ಅದ್ರ ನಂತರ ಮೊಟ್ಟೆ ಇರ್ತದೆ, ಆಮೇಲೆ ಒಂದೊಂದು ದಿನ ಒಂದೊಂದು ಥರ ತಿಂಡಿ, ಮತ್ತು ಡೈಲಿ ಕಂಪಲ್ಸರಿ ನಮ್ಮಲ್ಲಿ ಇಲ್ಲಿ ರೊಟ್ಟಿ ಇರ್ತದೆ, ರಾಗಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ, ಮತ್ತೊಂದು ಚಪಾತಿ ಒನ್ ಟೈಮ್. ಸೊ ಡೈಲಿ ಹಾಲು ಅರ್ಧ ಲೀಟ್ರ್ ಕಂಪಲ್ಸರಿ ಕೊಡ್ತೀವಿ, ಹೆಲ್ದಿ ಫುಡ್. ಎಸ್, ಕಂಪಲ್ಸರಿ. ಅದು ಬಿಟ್ಟು ಯಾವಾಗಲೇ ಬಾಯಿ ಚಪ್ಪಲ್ಗೆ ಸ್ವಲ್ಪ ಬೇರೆನು ಕೊಡ್ತೀವಿ, ಬಟ್ ಡೈಲಿ ಮಾತ್ರ ಕಂಪಲ್ಸರಿ ಹೆಲ್ದಿ ಫುಡ್. ಸ ವೀಕ್ಲಿ ಒಂದು ಐದು ದಿನ ಎಗ್ ಪ್ರೊವೈಡ್ ಮಾಡಿರ್ತೀವಿ, ಡೈಲಿ ಹಾಲು, ಅದ್ರ ಜೊತೆಗೆ ಹಣ್ಣು ಇರ್ತದೆ. ಅದಲ್ಲದೆ ಏನೈತಿ, ಕಂಪಲ್ಸರಿ ಎರಡು ಟೈಮ್ ರೊಟ್ಟಿ, ಒಂದು ಮೀನ್ಸ್ ರೊಟ್ಟಿ ಅಥವಾ ಚಪಾತಿ ಕಂಪಲ್ಸರಿ ನಮ್ಮಲ್ಲಿ. ಇಲ್ಲಿ ಫುಡ್ ಸಿಸ್ಟಮ್ ಹಂಗಾದ, ಬರೀ ಅನ್ನ ಸಾರ ತಿನ್ನಲ್ಲ ನಾವು, ಚಪಾತಿ ಅಥವಾ ರೊಟ್ಟಿ ಕಂಪಲ್ಸರಿ ಬೇಕೇ ಬೇಕು. ಸೊ ಆ ರೀತಿ ಫುಡ್ ಒಂದು ಮೆನ್ಯು ಇರ್ತದೆ, ಯಾಕಂದರೆ ನಮ್ಮದು ಪ್ರಯಾರಿಟಿ ಫಸ್ಟು ಹೆಲ್ತ್ ಇಂಪ್ರೂವ್ಮೆಂಟ್. ಸೊ ಆ ಒಂದು ಕಾರಣಕ್ಕೆ ಏನೈತಿ, ಆ ಒಂದು ಫುಡ್ ಮೆನ್ಯೂನ ಮ್ಯಾನೇಜ್ ಮಾಡೋದು ಭಾಳ ಅವಶ್ಯಕತೆ ಅದ. ಈ ವಾತಾವರಣದಲ್ಲಿರೋರಿಗೆ ಅಂದ್ರೆ ಹೈ ಪ್ರೋಟೀನ್ ಬೇಕಾಗದ, ಹಾಲು ಕಂಪಲ್ಸರಿ, ತತ್ತಿನೂ ಕಂಪಲ್ಸರಿ. ವೀಕ್ಲಿ ಒಂದ್ಸಲ ನಾನ್ ವೆಜ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ, ಸೊ ಅದು ಕೂಡ. ಮತ್ತು ಕಂಪಲ್ಸರಿ ಮೊಳಕೆ ಕಾಳು ಇರುವಂಥ ಒಂದು ತರಕಾರಿ, ಹೆಚ್ಚಾಗಿ ಹೆಲ್ದಿ ಯಾವ್ದು ಇರ್ತದೆ ಅದು. ಎಕ್ಸಾಂಪಲ್ ತೊಪ್ಪಲ್ ಪಲ್ಯ ವೀಕ್ಲಿ ಒಂದು 3 ಡೇಸ್ ಇರ್ತದೆ, ಮೊಳಕೆ ಕಾಳು ಒಂದು 3 ಡೇಸ್ ಇರ್ತದೆ, ಕಾಯಿ ಪಲ್ಯ, ಹಿಂಗೆ ವೆರೈಟಿ ಫುಡ್, ಬ್ಯಾಲೆನ್ಸ್ ಫುಡ್ ಬೇಕಾಗ್ತದೆ. ಎಷ್ಟು ದಿನಸಿ ಬೇಕಾಗುತ್ತೆ ಮೇಡಮ್ ಮಂತ್ಲಿ, ಆವರೇಜ್ ಹೇಳ್ಬೇಕಂದ್ರೆ ತರಕಾರಿ ಎಷ್ಟು ಬೇಕಾಗುತ್ತೆ, ಅಕ್ಕಿ ಇಷ್ಟು? ತರಕಾರಿ ಮಿನಿಮಮ್ ಒಂದು 4,000 ತರಕಾರಿ ಆಗ್ತದೆ, 4-5,000 ಮಿನಿಮಮ್. ಆಮೇಲೆ ಗ್ರೋಸರಿ ಬಂದುಬಿಟ್ಟು ಒಂದು 20-25,000 ರೂಪಾಯಿ ತನಕ ಆಗ್ತದೆ.
ಓಕೆ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಖರ್ಚುಗಳೆಲ್ಲ? ಏನೋ ನಾವು ಮಾಡ್ತಾ ಇರೋ ಕೆಲಸಕ್ಕೆ ದೇವರ ಆಶೀರ್ವಾದ, ನಮ್ಮ ಸಪೋರ್ಟರ್ ಆಶೀರ್ವಾದದಿಂದ ಡೋನರ್ ಸಪೋರ್ಟ್ ಇದೆ, ಆ ಒಂದು ಸಪೋರ್ಟ್ ತಗೊಂಡು ನಾವು ಮಾಡ್ತಾ ಇರೋದು. ಬಟ್ 100% ಇಲ್ಲದೆ ಇದ್ದರೂ ನಾವು ಮ್ಯಾನೇಜ್ ಮಾಡೋ ಲೆವೆಲ್ದಾಗಾದರೂ ಸಪೋರ್ಟ್ ಆಗತ್ತದ. ಸೊ ಆ ಒಂದು ಸಪೋರ್ಟ್ ಇಲ್ಲದೆ ಇದ್ರೆ ಕಷ್ಟ. ಅವ್ರ ಸಪೋರ್ಟ್ ಇದ್ದ ಕಾರಣದಿಂದ ನಾವು ಈ ಒಂದೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ. ಅದ್ರ ಜೊತೆಗೆ ರೂಮ್ಸ್ ಎಷ್ಟಿದೆ ಮೇಡಮ್? ಇಲ್ಲಿ 2 ರೂಮ್ಸ್ ಇದ್ದಾವೆ. ಸೊ ಅಲ್ಲಿ ಇವನ್ ನಮ್ಮದು ಇದು ಇರೋದು ರೆಂಟೆಡ್ ಇರೋದ್ರಿಂದ ರಾತ್ರಿ ವೇಳೆ ಇಲ್ಲೂ ಕೆಲವೊಬ್ರು ಮಲಗ್ತಾರೆ, ಅಲ್ಲೂ ಮಲಗ್ತಾರೆ, ಎಲ್ಲ ರೂಮ್ ಆಕ್ಯುಪೈಡ್. ಸೊ ಆ ಒಂದು ಸಿಚುವೇಶನ್ ಈಗ ಸದ್ಯ ನಮ್ದು ಸಿಚುವೇಶನ್ ಅಂದ್ರೆ ಎಸ್ ಚಾಪಿ ಅದ್ರ ಮೇಲೆ ಜಮಖಾನ ಅದ್ರ ಮೇಲೆ ಒಂದು ಇನ್ನೊಂದು ಸಣ್ಣದ ಬೆಡ್ ಇರ್ತದ ಅದೆಲ್ಲ ಹಾಕೊಂಡು ಇಲ್ಲೇ ಮಲಗೋದು.